ಎಸ್ ಸಂಸದರು ಹಾಗೇನೆ ಆಕಾಂಕ್ಷಿಗಳ ಮಾತನ್ನ ನೋಡಿದ್ರಿ, ಇದರ ಜೊತೆಗೆ ಕ್ಷೇತ್ರದ ಕಿರು ಪರಿಚಯವನ್ನ ಚುಟುಕಾಗಿ ನೋಡಿಕೊಂಡು ಬರೋದಾದ್ರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷದಲ್ಲಿ ಮಾಡಿರೋ ಸಾಧನೆಗಳ ಲೆಕ್ಕಾಚಾರವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪಡೆದ ಮತಗಳು, ಪ್ರತಾಪ್ ಸಿಂಹ ಅವರು ಪಡೆದ ಮತಗಳು 688,974, 52.72% ಮತವನ್ನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಪಡೆದು ಗೆದ್ದು ಬಿಗಿದ್ದಾರೆ. ಪ್ರತಾಪ್ ಸಿಂಹ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದು ಸಿ ಎಚ್ ವಿಜಯಶಂಕರ್, ಅವರು ಪಡೆದಂತ ಮತ 41.75%. ಇವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದು ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬರುವಂತ ಒಟ್ಟು ವಿಧಾನಸಭೆ ಕ್ಷೇತ್ರಗಳು, 8 ವಿಧಾನಸಭಾ ಕ್ಷೇತ್ರ ಇದೆ. ಒಟ್ಟು ಮತದಾರರು 15,77,618 ಮಂದಿ ಮತದಾರರಿದ್ದಾರೆ. ಇದರಲ್ಲಿ ಮಹಿಳಾ ಮತದಾರರೇ ಹೆಚ್ಚು. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚು. ಹೀಗಾಗಿ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಕಾಂಗ್ರೆಸ್ ಕೂಡ ರಣತಂತ್ರವನ್ನು ಮಾಡಿದೆ. ಪ್ರತಾಪ್ ಸಿಂಹ ಅವರ ಲಕ್ ಕೈ ಹಿಡಿಯುತ್ತಾ ಹಾಗೇನೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ವೆಲ್, 10 ವರ್ಷಗಳಲ್ಲಿ ಪ್ರತಾಪ್ ಸಿಂಹ ಅವರ ಸಾಧನೆ ಏನು? ಸಾಕಷ್ಟು ಸಾಧನೆಯನ್ನ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮತದಾರರ ಒಲವು ಹೇಗಿದೆ ನೋಡ್ತಾ ಹೋಗೋದಾದ್ರೆ ಈ ಹಿಂದಿನ ಸಂಸದರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನ ಈ ಕ್ಷೇತ್ರಕ್ಕಾಗಿ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಉಂಡವಾಡಿ ಕುಡಿಯುವ ನೀರಿನ ಯೋಜನೆಗೆ 250 ಕೋಟಿ ಅನುದಾನವನ್ನು ತಂದಿದ್ದಾರೆ. ಹುಣಸೂರಿಗೆ ಕಾವೇರಿ ನೀರಿಗಾಗಿ, ಈ ಯೋಜನೆಗಾಗಿ 213 ಕೋಟಿ ಅನುದಾನವನ್ನು ತಂದಿದ್ದಾರೆ. ಪಿರಿಯಾಯಿಪಟ್ಟಣಕ್ಕೆ ನೀರಿನ ಯೋಜನೆಗೆ 239 ಕೋಟಿ, ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ, ಇನ್ನುಳಿದಂತೆ ಅಮೃತ್ ಯೋಜನೆಯಡಿ ಕುಡಿಯುವ ನೀರಿಗೆ 408 ಕೋಟಿ, ಮೈಸೂರು ಕೊಡಗು ದಶಪಥ ರಸ್ತೆಗೆ 10,311 ಕೋಟಿ ರೂಪಾಯಿ ಅನುದಾನವನ್ನು ಪ್ರತಾಪ್ ಸಿಂಹ ಅವರ ಕ್ಷೇತ್ರಕ್ಕಾಗಿ ತಂದಿದ್ದಾರೆ. ಹೊಸದಾಗಿ 12 ರೈಲು, ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ 350 ಕೋಟಿ ರೂಪಾಯಿ, 102 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಟೈನರ್ ಡಿಪೋ. ಕೊಡಗಿನ ರೈಲು ಯೋಜನೆಗೆ 3,100 ಕೋಟಿ ರೂಪಾಯಿ ಅನುಮೋದನೆಯನ್ನು ಕೂಡ ಪಡೆಯುವಲ್ಲಿ ಸಂಸದರು ಸಕ್ಸಸ್ ಆಗಿದ್ದಾರೆ. ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರ ಸಾಧನೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಪ್ರತಾಪ್ ಸಿಂಹ ಅವರು 2 ಅವಧಿಯಲ್ಲಿ 10 ವರ್ಷಗಳ ಕಾಲ ಮಾಡಿರುವಂತ ಸಾಧನೆ. ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಂಸದರ ಸಾಧನೆ ಬಿಜೆಪಿ ಪಕ್ಷದ ಕೈ ಹಿಡಿಯುತ್ತಾ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಇದೆ. ಕಾದ್ ನೋಡ್ಬೇಕಾಗತ್ತೆ. ಉತ್ತರಿಸೋದು ಇಲ್ಲಿ ಮತದಾರ ಪ್ರಭುಗಳು. ಗಮನಿಸ್ತಾ ಇದ್ರಿ, ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸಂಸದರ ಸಾಧನೆ ಅಂತ ಹೇಳಿದ್ರೆ ಕೇಂದ್ರದಿಂದ ತಮ್ಮ ಕ್ಷೇತ್ರಕ್ಕೆ ತಂದಂತ ಅನುದಾನ. ಹತ್ತು ವರ್ಷಗಳಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ತಂದಿರುವಂತಹ ಅನುದಾನಗಳ ಬಗ್ಗೆ ಅವರೇ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಹಾಗೆ ರಿಂಗ್ ರೋಡ್ ಇರ್ಬೋದು, ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದಿರುವಂಥದ್ದು ಇರ್ಬೋದು, ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು, ಅಮೃತ್ ಯೋಜನೆಯಲ್ಲಿ ನೀರು ತಂದಿರುವಂಥದ್ದಿರ್ಬೋದು, ಹೀಗೆ 10 ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ 4,130 ಕೋಟಿ ರೂಪಾಯಿನಲ್ಲಿ 4-ಲೈನ್ ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ, ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತಲ್ಲಿ ಬಂದಾಗ ಅಪ್ಪಚಣ್ಣ ಅವರು ಸೋಮರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿಗೆ ಅವರು ದೊಡ್ಡ ಮಟ್ಟ ಸಹಾಯ ಮಾಡಿದ್ದಾರೆ. ಹಾಗೆ ಇನ್ನು ವಿರಾಜಪೇಟೆಗೂ 58 ಕೋಟಿ ರೂಪಾಯಿ, ಅಮೃತಲ್ಲಿ ಬಂದಾಗ ಅಲ್ಲಿ ಬೋಪಯ್ಯ ಸರ್ವ್ ಇರ್ಬೋದು. ಹೀಗೆ ಪಕ್ಷ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ, ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದಿರ್ಬೋದು, ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ, ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಎಸ್, ಪ್ರತಾಪ್ ಸಿಂಹ ಅವರ ಸಾಧನೆ ಕುರಿತಾಗಿ ನೋಡಿದ್ರಿ ಅಂತ ಹೇಳಿದ್ರೆ, ಅವರು ತಮ್ಮ ಕ್ಷೇತ್ರಕ್ಕೆ ತಂದಿರುವಂತಹ ಅನುದಾನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ರೆ, ಇಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಬಹುದು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಅಂಶಗಳು ಇವೆ. ಬಿಜೆಪಿಗೆ ಮತ ಹಾಕಬೇಕು ಎನ್ನುವಂತ ಕಾರಣಕ್ಕೆ ಮನಸ್ಸು ಮಾಡಿದ್ರೆ ಮತದಾರರು ಯಾವೆಲ್ಲ ಕಾರಣಗಳಿಂದ ಹಾಕಬಹುದು ಗಮನಿಸ್ತಾ ಹೋಗೋದಾದ್ರೆ, ಪ್ರಧಾನಿ ಮೋದಿಯವರ ಬಲ, ಮೋದಿಯವರ ವರ್ಚಸ್ಸಿನ ಮೇಲೆ ಮತ ಹಾಕಬಹುದು. ಹಾಗೆಯೇ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಪಣ. ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಯ ಕೊರತೆ ಕಾಣ್ತಾ ಇದೆ. ಕೇಂದ್ರದ ಯೋಜನೆ ಅನುದಾನದ ಸದ್ಬಳಕೆ ಇದೆಲ್ಲವೂ ಕೂಡ
ಅಯೋಧ್ಯೆಯಲ್ಲಿ ರಾಮ ಮಂದಿರ, ಆರ್ಎಸ್ಎಸ್ ಮತ್ತು ಹಿಂದುತ್ವದ ಅಲೆ, ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು, ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರ ಕೈ ಹಿಡಿಬಹುದು. ಗಮನಿಸ್ತಾ ಹೋಗೋದಾದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಆರ್ಎಸ್ಎಸ್ ಮತ್ತು ಹಿಂದುತ್ವದ ಅಲೆ, ಒಕ್ಕಲಿಗ ಮತ್ತು ಲಿಂಗಾಯತ ಮತ, ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಪಣ, ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಯ ಕೊರತೆ, ಕೇಂದ್ರದ ಯೋಜನೆ ಅನುದಾನ ಸದ್ಬಳಕೆ ಮಾಡಿಕೊಂಡಿದೆ. ಹಾಗೆಯೇ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಖಂಡಿತವಾಗಿ ಇದೆ. ಸ್ಥಳೀಯ ಬಿಜೆಪಿ ಮುಖಂಡರನ್ನ ಕಡೆಗಣಿಸಿದ್ದಾರಾ ಪ್ರತಾಪ್ ಸಿಂಹ? ಹಿಂದುತ್ವವಾದಿ ಅಲ್ಪಸಂಖ್ಯಾತರ ಕಡೆಗಣನೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ, ಹಿರಿಯರ ಜೊತೆ ಒಳ ಜಗಳ, ಗುಂಪುಗಾರಿಕೆ ಕೂಡ ಬಿಜೆಪಿ ಪಕ್ಷದಲ್ಲಿ ಇದೆ ಎನ್ನುವಂಥದ್ದು, ಹಾಗೆಯೇ ಶಾಸಕರ ಜೊತೆ ಅನುದಾನದ ಬಗ್ಗೆ ಹಸ್ತಕ್ಷೇಪ ಮಾಡಿರೋದು, ಅಷ್ಟೇ ಅಲ್ಲದೆ ನೇರ ನಿಷ್ಠುರವಾದಿ, ಪ್ರಖರ ಹಿಂದುತ್ವ ವಾಗ್, ಇದೆಲ್ಲವೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಮೈನಸ್ ಆಗುವಂಥ ಸಾಧ್ಯತೆ ಇದೆ ಖಂಡಿತವಾಗಿ ಅಂತ ಹೇಳಿದರೆ. ಇಲ್ಲಿ ಒಂದಷ್ಟು ಹಿರಿಯ ನಾಯಕರನ್ನು ಪ್ರತಾಪ್ ಸಿಂಹ ಅವರು ಕಡೆಗಣನೆ ಮಾಡಿದ್ದಾರೆ, ಹೀಗಾಗಿ ಅದು ಕೂಡ ಅವರಿಗೆ ಮೈನಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.